ಇಟ್ಕೊಂಬಂದ್ ಇಲ್ಲಿ ಗೆಣಸ್ಕಿಣ ಕೆಲಸ ಮಾಡ್ತಾ ಇದ್ದ. ಎನಿ ಅವ್ರು ಸೋಲ್ಸಿ ಒಳ್ಳೆ ಕೆಲಸ ಮಾಡಿದ್ರೆ ಸೋಲ್ಸೋದು ಇಂಪಾರ್ಟೆಂಟ್ ಅಲ್ಲ. ಗೆದ್ದಿರುವ ಕಾಂಗ್ರೆಸ್ ಕ್ಯಾಂಡಿಡೇಟ್ ಶಿಗ್ಗಾವಿನಲ್ಲಿ ಕೆಲಸ ಮಾಡಬೇಕು, ಜನರಿಗೆ ಸ್ಪಂದಿಸಬೇಕು. ಅದು ಇದು ಏನೋ ಬೆಳಗ್ಗೆ ಆದ್ರೆ ವಿಧಾನಸೌಧ ಮಾಡ್ಕೋ ಅದ್ ಬಿಟ್ಟು, ಬಟ್ ಅಲ್ಲಿ ಜನರು ಮಾತನಿಸಬೇಕು. ಅಲ್ಲಿ ನನ್ನ ಫೀಡ್ಬ್ಯಾಕ್ ಏನ ಕೆಟ್ಟದಾದ್ರೆ ಬಂದು ನಾವೇ ಕೇಳ್ತೀವಿ ನಿಮಗೆ ಹುಷಾರಾಗಿರು ಅಂತ ಹೇಳುತ್ತಾ, ಗೆದ್ದಿರುವ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಜವಾಬ್ದಾರಿ ಜಾಸ್ತಿ ಇದೆ. ಯಾಕಂದ್ರೆ ಒಬ್ಬ ಎಕ್ಸ್ ಸಿಎಂ ಮಗನನ್ನ ಸೋಲಿಸಿದಾರೆ ಅಂತ ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಶಿಗ್ಗಾವಿ ಜನತೆ ಅಂತ. ಅವರಿಗೆ ಸ್ಪಂದಿಸಬೇಕು, ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು, ಅಲ್ಲಿರೋ ಸಮಸ್ಯೆನ ಬಗೆಹರಿಸಬೇಕು. ಜಿಲ್ಲಾಧಿಕಾರಿ ಜೊತೆ ಕೂತ್ಕೊಂಡು ಏನೇನು ಸಮಸ್ಯೆಗಳಿದೆ, ರೈತ ಸಮಸ್ಯೆಗಳೇನಿದೆ, ಶಿಕ್ಷಣ ಸಮಸ್ಯೆ ಏನಿದೆ, ಏನಿದೆ ತಗೊಂಬಂದು ನಮ್ಮ ಮೆಚ್ಚಿನ ಮುಖ್ಯಮಂತ್ರಿಗಳಿಗೆ ಕೊಟ್ರೆ, ಡೆಪ್ಯೂಟಿ ಸಿಎಂ ಕೈ ಕೊಟ್ರೆ 100% ಮಾಡಿಕೊಡ್ತಾರೆ ಅಂತ ಹೇಳ್ತಾ, ಇಮಿಡಿಯೇಟ್ ಆಗಿ ಇಲ್ಲಿ 3 ಕ್ಷೇತ್ರಗಳಲ್ಲಿ ಗೆದ್ದಂತ ಕಾಂಗ್ರೆಸ್ ಪಕ್ಕದ ಮಹಾರಾಷ್ಟ್ರದಲ್ಲಿ ಧೂಳಿಪಟ ಆಗಿದೆ ಅಂತ ಕೇಳುತ್ತೆ. ಯಾಕೆ ಆಗಿದೆ ಅಂತ ನೋಡಕ್ ಹೋದ್ರೆ ನಮ್ಮ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿ ಹೇಳ್ತಾರೆ ಇವಿಎಂ ಅಂತ. ಅಣ್ಣ ಪರಮೇಶ್ವರ ಅಣ್ಣ, ಇವಿಎಂ ಖಂಡಿತ ಅಲ್ಲ ಅಣ್ಣ. ನಿಮ್ಮ ತಲೆ ಹ್ಯಾಕ್ ಆಗಿದೆ, ಇವಿಎಂ ಹ್ಯಾಕ್ ಆಗಿಲ್ಲ, ಕಾಂಗ್ರೆಸ್ ಅವ್ರ ತಲೆ ಹ್ಯಾಕ್ ಆಗಿದೆ. ಒಂದ್ ಹೇಳ್ತೀನಿ, ನಾನು ವ್ಯಕ್ತಿ ನೋಡಕ್ಕೆ ತುಂಬಾ ಚಿಕ್ಕ ಅಂತ ಕಾಣಿಸ್ಬೋದು. ನಿಮ್ಮ ಸೆಂಟ್ರಲ್ ಕಮಿಟಿ ಅವರು ಆ ಒಂದು ಮಹಾರಾಷ್ಟ್ರದ ಚುನಾವಣೆನ ಯಾರು ಬೇಕಾದ್ರೆ ನಡೆಸ್ಕೊಳ್ಳಿ, ನಮಗೆ ಅಲ್ಲಿ ಸ್ವಲ್ಪ ಇಂಚ ಟೆಕ್ನಿಕಲಿ ಒಂದು ಇನ್ಚಾರ್ಜ್ ಕೊಟ್ಟಿದ್ರೆ, ಬ್ಯಾಕ್ಗ್ರೌಂಡ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಇದ್ವಿ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಮತ್ತೆ ಶರದ್ ಪವಾರ್ ಪಾರ್ಟಿಯನ್ನ ಮತ್ತೆ ಉದ್ಧವ್ ಠಾಕ್ರೆ ಪಾರ್ಟಿಯನ್ನ ನಾವು ಗೆಲ್ಲಿಸ್ಕೊಂಡ್ ಬರ್ತಾ ಇದ್ವಿ. ಅವರೆಲ್ಲ ಕ್ಯಾನ್ವಾಸ್ ಮಾಡ್ಕೊಳ್ಳಿ, ಟೆಕ್ನಿಕಲಿ ಈ ಬಿಜೆಪಿನ ಸೋಲಿಸಬೇಕು ಅಂದ್ರೆ ಒಂದ್ ಸ್ವಲ್ಪ ಕೆಲಸ ಮಾಡಬೇಕಾಗತ್ತೆ. ಯಾಕಂದ್ರೆ ಮೋದಿ ಗವರ್ಮೆಂಟ್ ಇರೋದ್ರಿಂದ ರಾ ಗೃಹ ಇಲಾಖೆ ಪೊಲೀಸ್ ಎಲ್ಲ ಸೇರ್ಕೊಂಡು ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡಿ ಜನರಿಗೆ ಸುಳ್ಳನ್ನ ಬೆರೆಸಿ. ನೋಡಿ, ಆ ಸಲ್ಮಾನ್ ಖಾನ್ಗೆ ಶೂಟ್ ಔಟ್ ಆಯ್ತಲ್ಲ, ಸಲ್ಮಾನ್ ಖಾನ್ ಶೂಟ್ ಔಟ್ಗೂ ಮಹಾರಾಷ್ಟ್ರದ ಚುನಾವಣೆ ಗೆಲುವು ಸಂಬಂಧ ಇದೆ. ಅಲ್ಲಿ ಸಲ್ಮಾನ್ ಖಾನ್ ಮೇಲೆ ಗುಂಡ ಹಾರಿಸಿದ್ರು, ಅಲ್ಲಿ ಸಿಎಂ ಶಿಂಧೆ ಬಂದ್ ಹೇಳ್ದ, ಅವನು ಲಾರೆನ್ಸ್ ಡಿಸೋಜಾ ಹೊಡೆದಾಕ್ತೀವಿ ಅಂತ. ಅಲ್ಲಿಗೆ ಏನಾಯ್ತು, ಗುಂಡ ಹಾರಿಸಿದ್ದವರು ಯಾರು ಅಂತ ಗೊತ್ತಾಗಿಸೋದಕ್ಕೆ ಗುಂಡ ಹಾರಿಸೋದ್ರನ್ನ ಮುಂಬೈ ಪೊಲೀಸರು ಕೊಂದಾಕಿದ್ರು. ಈ ಎಲ್ಲ ಸ್ಕೀಮ್ಗಳು ಬಿಜೆಪಿಯ ಸ್ಕೀಮು ಚುನಾವಣೆಗೆಲ್ಲಕ್ಕೆ. ಇವ್ರ ಸ್ಕೀಮ್ ನ ಹೊಡಿಬೇಕು ಅಂತಂದ್ರೆ ನಮ್ಮಂತ ಜೇಮ್ಸ್ ಬಾಂಡ್ಗೆ ಸ್ವಲ್ಪ ಕಾಂಗ್ರೆಸ್ ಅವರು ನನಗೆ ಇನ್ಚಾರ್ಜ್ ಕೊಟ್ಟಿದ್ರೆ, ನಮ್ಮ ಟೀಮ್ಗೆ ಇನ್ಚಾರ್ಜ್ ಕೊಟ್ಟಿದ್ರೆ ಚುನಾವಣೆ ಪ್ರಚಾರ ಯಾರು ಬೇಕಾದ್ರೆ ಮಾಡ್ಕೊಂಡು, ಬ್ಯಾಕ್ಗ್ರೌಂಡ್ ಅಲ್ಲಿ ಬ್ಯಾಕ್ ಎಂಡ್ ಅಲ್ಲಿ ನಮ್ಮ ಟೀಮ್ ವರ್ಕ್ ಮಾಡಿದ್ರೆ 100% ಮಹಾರಾಷ್ಟ್ರದ ಚುನಾವಣೆಯನ್ನ ಕಾಂಗ್ರೆಸ್ ಇವತ್ತು ಹೆಂಗ್ ಗೆಲ್ತೋ ಇಲ್ಲಿ, ಅದೇ ರೀತಿ ಉದ್ಧವ್ ಠಾಕ್ರೆ, ಶಿವಸೇನಾ ಮತ್ತೆ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಮಹಾರಾಷ್ಟ್ರದಲ್ಲಿ ಗೌರ್ಮೆಂಟ್ ಫಾರ್ಮ್ ಮಾಡಕ್ಕೆ ನಾವ್ ಹೆಲ್ಪ್ ಮಾಡ್ತಾ ಇದೀವಿ. ಕನಿಷ್ಠ ನನಗೆ 4 ತಿಂಗಳು ನಮ್ಮ ಟೀಮ್ಗೆ ವರ್ಕ್ ಮಾಡಕ್ ಬಿಟ್ಟಿದ್ರೆ, ಇವತ್ತು ಮಹಾರಾಷ್ಟ್ರದ ಚುನಾವಣೆಯಲ್ಲಿ ನೀವು 3 ಜನ ಗೆದ್ದು, ಕಾಂಗ್ರೆಸ್ ಮತ್ತೆ ಶರದ್ ಪವಾರ್ ಎನ್ಸಿಪಿ ಮತ್ತೆ ಉದ್ಧವ್ ಠಾಕ್ರೆ ಸೇರ್ಕೊಂಡು ಆರಾಮಾಗಿ ಮಾಡಬಹುದಾಗಿತ್ತು. ನೀವು ಯಾರು ನಮ್ಮನ್ನ ನಂಬಲ್ಲ ನೋಡ್ರೆ, ಆರ್ಡಿನರಿ ಗ್ರಾಮ ಪಂಚಾಯತಿ ಮೆಂಬರ್ ಇಲ್ಲ, ಇವ್ ನೋಡಿದ್ರೆ ಗೆಲ್ಸ್ಕೊಂಬತ್ತಾನ ಅಂತ ನಾವು ಗೆಲ್ಸ್ಕೊಂಬರ್ತಾ ಇದ್ರಿ. ಯಾಕೆ ಅಂತಂದ್ರೆ ಶಿಗ್ಗಾವಿನಲ್ಲಿ ಅವ್ನು ಬಸವರಾಜ ಬೊಮ್ಮಾಯಿ ಮಗನಾಗ್ತಾನೆ ಅಂತ ನಮಗೆ ಮುಂಚೆನೆ ಗೊತ್ತಿತ್ತು. ಆವಾಗ್ಲೇನೆ ಅದಕ್ಕೆ ಮುಂಚೆನೆ ನಾವು ಕೂಡ ಎಕ್ಸ್ಪೋಸ್ ಮಾಡಿದೀವಿ ಒಂದಷ್ಟು ಕಾರ್ಯಕ್ರಮಗಳನ್ನ. ಯಾವ ಮಟ್ಟಿಗೆ ಹೊಡೆತ ಬಿತ್ತು ಅಂತಂದ್ರೆ, ಇಬ್ಬರ ಮುಖ್ಯಮಂತ್ರಿಗಳ ಮಕ್ಕಳನ್ನ ಸೋಲಿಸಿದಂತ ಮತದಾರ, ನಮ್ಮ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ, ನಮ್ಮಂತ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ, ಧ್ವನಿ ಎತ್ತವರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ, ಜನ ನ್ಯೂಟ್ರಲ್ ಧ್ವನಿಗಳಿಗೆ ಬೆಲೆ ಕೊಡ್ತಾರೆ. ನೀವೇನೇ ಕ್ಯಾನ್ವಾಸ್ ಮಾಡ್ಕೊಳ್ಳಿ, ಯಾವೇ ಸ್ಟಾರ್ಗಿರಿ ಮಾಡ್ಕೊಳ್ಳಿ, ಎಲ್ಲ ಒಂದ್ ಕಡೆ ನಮ್ಮ ಧ್ವನಿನೂ ಸಹ ಒಂದು 30% ಶಿಗ್ಗಾವಿ ಮತದಾರರ ಬದಲಾವಣೆ ಓಟು ನಿಜವಾಗ್ಲೂ ಸಾಮಾನ್ಯ ಜನರ ಕೂಗಿನ ಜೊತೆ ಇದೆ ಅಂತ ಹೇಳುತ್ತಾ, ಮಹಾರಾಷ್ಟ್ರದಲ್ಲಿ ನಮ್ಗೆ ಇನ್ಚಾರ್ಜ್ ಕೊಟ್ಟಿದ್ರೆ 100% ಇವರುಗಳನ್ನ ಗೆಲ್ಸುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರಿ. ಎಸ್ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.